ಕರ್ತನಲ್ಲಿ ಪ್ರಿಯರೇ ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿರ್ಲೆಂಬುದೇ ನಮ್ಮ ಆಶಯ ಆಗಿದೆ ಪ್ರಿಯರೇ ಕಳೆದ ವಾರಗಳಲ್ಲಿ ಏನು ಬರೆದು ಸ್ವಾತಿ ಐದನೇ ಅಧ್ಯಾಯದಿಂದ ನಾವು ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೇವೆ ಆ ವಾಕ್ಯ ಭಾಗವನ್ನು ನಾವು ಮುಂದುವರಿಸೋಣ ಪ್ರಿಯರೇ ಐದನೇ ಅಧ್ಯಾಯ ಮೂವತ್ತ್ ಮೂರನೇ ವಚನದಿಂದ ನಾವು ಮುಂದೆ ಹೋಗುವುದಾದರೆ ದೇವರ ವಾಕ್ಯ ಮೂವತ್ತ್ಮೂರನೇ ವಚನದಿಂದ ಮೂವತ್ತೇ ಏಳನೇ ವಚನ ತನಕ ಏನು ಅಂದರೆ ನೀನು ಸುಳ್ಳಾಣೆ ಇಡಬಾರದು ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿದೆಯಷ್ಟೇ ಕೇಳಿದಿರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆಯನ್ನೇ ಇಡಬೇಡ ಆಕಾಶದ ಮೇಲೆ ಆಣೆ ಇಡಬೇಡ ಅದು ದೇವರ ಸಿಂಹಾಸನ ಭೂಮಿಯ ಮೇಲೆ ಆಣೆ ಇಡಬೇಡ ಅದು ಆತನ ಪಾದಪೀಠವು ಎರಸಲಿಮ್ಮನ ಮೇಲೆ ಆಣೆ ಇಡಬೇಡ ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ ನಿನ್ನ ತಲೆಯ ಮೇಲೆ ಆಣೆ ಇಡಬೇಡ ನೀನು ಒಂದು ಕೂದಲನ್ನಾದರೆ ಬೆಳಿಗ್ಗೆ ಅಥವಾ ಕರ್ರೆಗೆ ಮಾಡಲಾರಿ ಆದರೆ ನಿನ್ನ ಮಾತು ಹೌದಾದರೆ ಹೌದು ಅಲ್ಲವಾದರೆ ಅಲ್ಲ ಎಂದಿರಲಿ ಇದಕ್ಕ ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು ಪ್ರಿಯರೇ ಎಲ್ಲರೂ ಗಮನ ಕೊಟ್ಟು ಕೇಳ್ತಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ದೇವರ ವಚನ ಪರ್ವತದ ಮೇಲೆ ಮಾಡಿದಂಥ ಈ ಸ್ವಾಮಿ ಪ್ರಸಂಗ ಐದು ಆರು ಏಳನೇ ಅಧ್ಯಾಯಗಳಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯಗಳು ಇವತ್ತು ನಾವು ನೀವು ಅನುಸರ್ತಕ್ಕಂಥ ನಮ್ಮ ಪ್ರತಿನಿತ್ಯ ಜೀವಿತದ ಅನೇಕ ಸಂಗತಿಗಳು ನಮ್ಮನ್ನು ದೇವರಾಜ್ಯಕ್ಕೆ ಸಿದ್ಧಪಡಿಸುವಂಥ ವಾಕ್ಯಗಳು ಇದರಲ್ಲಿದೆ ಹಾಗಾಗಿ ನಿನ್ನ ಮಾತುಗಳು ಹೇಗಿರಬೇಕಂತ ದೇವರು ಹೇಳ್ತದೆ ನೀನು ಆಣೆ ಇಡಲೇಬಾರದು ಇವತ್ತು ಏನು ಮಾಡ್ತಾರೆ ಅಂದರೆ ಸುಳ್ಳು ಹೇಳೋರು ಮಾತ್ರ ಆಣೆ ಇಡು ಆಣೆ ಇಟ್ಟು ಹೇಳೋದು ಅದನ್ನ ಯಾಕಂದ್ರೆ ಮನುಷ್ಯ ನಂಬೋದಿಲ್ಲ ಅವ್ನು ಸುಳ್ಳುಗಾರ ಆದ್ರಿಂದ ಅವನೇನ್ಮಾಡ್ತಾನೆ ಯಾರ್ಯಾರ್ದೋ ಮೇಲೆ ಆಣೆ ಇಡ್ತಾನೆ ತಾಯಿ ತಂದೆ ಮಕ್ಕಳು ಲೋಕದಲ್ಲಿದ್ದ ಎಲ್ಲ ಅವನ ಮೂಢನಂಬಿಕೆ ಎಲ್ಲದರ ಮೇಲೆ ಅವನು ಆಣೆ ಇಟ್ಟು ಬಿಡ್ತಾನೆ ದೇವರ ವಾಕ್ಯ ಹೇಳ್ತದೆ ಆಣೆ ಇಡಬಾರದು ಆಕಾಶದಲ್ಲ ಭೂಮಿಯಲ್ಲಾಗಲಿ ಯಾವ್ದ್ರ ಮೇಲೆ ನೀನು ಆಣೆ ಬೇಡ ನಿನ್ನ ತಲೆ ಮೇಲೂ ಆಣೆ ಇಡಬಾರದು ದೇವರ ವಾಕ್ಯ ಹೇಳ್ತದೆ ನಿನ್ನ ಮಾತು ಹೌದಾದ್ರೆ ಹೌದು ಇಲ್ಲ ಇಲ್ಲ ಅಷ್ಟೇ ಸಾಕು ಈ ಆಣೆ ಎಲ್ಲ ಬರುವುದು ಸುಳ್ಳುಗಾರರಿಂದ ಸುಳ್ಳುಗಳನ್ನು ಹೆಚ್ಚಾಗಿ ಹೇಳುವವರು ಸಾಧಿಸಿ ಸತ್ಯವನ್ನು ತೋರಿಸುವುದಕ್ಕಾಗಿ ಆಣೆ ಇಡುವಂಥದ್ದು ಯಾವತ್ತೂ ನೀವು ನೋಡಿ ಹಾಗಾಗಿ ನಾವು ದೇವರ ಮಕ್ಕಳಂದ ಮೇಲೆ ನೀನು ಗಾಡ್ ಪ್ರಾಮಿಸು ಮತ್ತೊಂದು ಇನ್ನೊಂದು ಸತ್ಯ ಸತ್ಯ ಹಾಗೆ ಹೀಗೆ ಏನು ಹೇಳಬೇಕಾಗಿಲ್ಲ ಸಿಂಪ್ಲಿ ಸೇ ದಿಸ್ ಈಸ್ ದಿಸ್ ಇದು ನಾನು ಹೇಳಿದೆ ಹೌದು ಇದು ಇಲ್ಲ ಇದು ಹೌದು ಇದು ಇಲ್ಲ ಈ ರೀತಿ ಎಲ್ಲಷ್ಟೇ ಹೇಳಬೇಕೆ ಹೊರತು ನೀನು ಆಣೆ ಇಡಬಾರದು ದೇವ್ರ ಆಕೆ ಏನು ಹೇಳ್ತಂದರೆ ಅಲ್ಲವಾದರೆ ಅಲ್ಲ ಅಂದೇ ಇರಲಿಲ್ಲ ಇದಕ್ಕಿಂತ ಹೆಚ್ಚಾದದ್ದು ಎಲ್ಲಿಂದ ಬಂದದ್ದು ಸೈತಾನಿಂದ ಬಂದದ್ದು ನೀನು ಏನೆಲ್ಲ ಈ ಆಣೆ ಇಟ್ಟೆಲ್ಲ ಹೇಳ್ತೀಯಲ್ಲ ಇದು ದೇವರ ವಾಕ್ಯ ಹೇಳ್ತೇವೆ ಸೈತಾನಿಂದ ಬಂದದ್ದು ಹಾಗಾಗಿ ನಾನು ಕೇಳ್ತಿರುವಂಥ ಪ್ರಿಯರೇ ನಿಮಗೆ ಅದು ಅಭ್ಯಾಸವಾಗಿ ನೀವು ತಿಳಿಯದೆ ಮಾತನಾಡ್ತಾ ಇದ್ದರೆ ಇವತ್ತಿನಿಂದ ಬದಲಾಯಿಸಿಕೊಳ್ಳಿ ಯಾಕಂದರೆ ದೇವರ ಹಾಕಿ ನೀವು ಪ್ರೀತಿಸುವುದರಾದರೆ ಯೇಸುವಿನ ಮಾತನ್ನು ನೀವು ಗೌರವಿಸುವುದಾದರೆ ಇವತ್ತಿನಿಂದ ನಿಮ್ಮ ಮಾತನ್ನು ಬದಲಾಯಿಸಿಕೊಳ್ಳ್ರಿ ಅದರ ಗಾಡ್ ಪ್ರಾಮಿಸು ಮತ್ತೊಂದು ಇನ್ನೊಂದು ಹಾಗೆ ಹೀಗೆ ದೇವರ ಹಾಕಿ ಯಾವುದ್ರ ಮೇಲೆ ಹಣ ಇಡಬಾರ್ದು ನಿನ್ನ ತಲೆ ಮೇಲೆಯೂ ಇಡಬಾರ್ದು ಇದೆಲ್ಲ ಹೌದಾದರೆ ಹೌದು ಇಲ್ಲಾದರೆ ಇಲ್ಲ ಇದಕ್ಕಿಂತ ಹೆಚ್ಚು ಏನಾದರೂ ಬಂದರೆ ಅದು ದೇವರಿಂದ ಬಂದದ್ದಲ್ಲ ಸೈತಾನಿಂದ ಬಂದದ್ದು ಇವತ್ತು ಆಣೆ ಇಟ್ಟಿಟ್ಟು ಇಟ್ಟು ಸುಳ್ಳು ಹೇಳುವಂಥ ಎಷ್ಟೋ ಜನ ಇದ್ದಾರಲ್ವ ಲೋಕದಲ್ಲಿ ನಾವು ನೋಡ್ತೇವಲ್ಲ ಏನೇನೆಲ್ಲ ಹೇಳಿದ್ರು ಆ ಪದಗಳನ್ನು ನಾನು ಉಪಯೋಗಿಸಲಿಕ್ಕೆ ನನಗೆ ಮನಸ್ಸಿಲ್ಲ ಆದರೆ ಈ ಆಣೆಗಳನ್ನು ಇಟ್ಟುಕೊಂಡು ಏನು ಮಾಡ್ತಾರೆ ಸ್ವಂತ ತಂದೆ ತಾಯಿ ಮಕ್ಕಳು ಎಲ್ಲ ಹೇಳಿ ನಂಬರ್ ಒನ್ ಸುಳ್ಳು ಹೇಳ್ತಾರೆ ಈ ರೀತಿಯ ಲೋಕದಲ್ಲಿ ನಾವು ನಾವಿತ್ತೇವೆ ಇದೆಲ್ಲ ಎಲ್ಲಿಂದ ಬಂದದ್ದು ಸೈತಾನಿಂದ ಬಂದದ್ದು ಎಂಬುದಾಗಿ ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ ಒಬ್ಬ ಸ್ತ್ರೀಯನ್ನು ನೀನು ಕೆಟ್ಟದಾಗಿ ನೋಡಿದ್ರೆ ಆಗಲೇ ನೀನು ಆಕೆ ಸಂಗಡ ವ್ಯಭಿಚಾರ ಮಾಡಿದ್ದಿ ಹಾಗಾದ್ರೆ ಇವತ್ತು ವ್ಯಭಿಚಾರ ಮಾಡಿಯೂ ಇಲ್ಲ ಅನ್ನುವಂಥ ಕಾಲದಲ್ಲಿ ಏನು ತೊಂದರೆ ಇಲ್ಲ ಅನ್ನುವಂಥ ಕಾಲದಲ್ಲಿ ಇರುವಂತ ಲೋಕ ನಡೀತಾ ಇದೆ ಆಗಿರುವ ದೇವರ ವಾಕ್ಯ ಎಷ್ಟು ಸತ್ಯ ಹೇಳ್ತಾ ಇದೆ ನಿನಗೆ ಅಗತ್ಯ ಇಲ್ಲ ಅಂದಮೇಲೆ ಯಾಕೆ ನೋಡ್ತೀಯಾ ಯಾಕೆ ಆಚೆ ಕಡೆಗೆ ನಿನ್ನ ಗಮನ ಯಾಕೆ ನಿನ್ನ ಕಣ್ಣುಗಳು ಆಚೆ ಹೋಗ್ತವೆ ನೀನು ದೇವರ ಭಕ್ತನಾಗಿದ್ದರೆ ಖಂಡಿತ ದೇವ್ರು ನಿನ್ನನ್ನು ಆಶೀವಿಸ್ತಾನೆ ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ದೇವರು ಆಕೆ ನೀನೇ ಆ ಕಣ್ಣನ್ನು ಕಿತ್ತಾಕು ಇಲ್ಲದೇ ನೀನು ನರಕಕ್ಕೆ ಹೋಗ್ತೀಯ ಅಂತ ಹೇಳಿ ದೇವರು ಆಕೆ ಹೇಳ್ತಾರೆ ಮತ್ತು ನಾವು ಕಳೆದ ವಾರ ನೋಡಿದ್ದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಡೈವರ್ಸ್ ಕೇಸ್ಗಳು ಇವತ್ತು ಲೋಕದಲ್ಲಿ ಹೆಚ್ಚಾಗ್ತಾ ಇದೆ ಇವತ್ತು ಕ್ರೈಸ್ತರಲ್ಲಿ ಆಗ್ತಾ ಇದೆ ಪ್ರಿಯರೇ ಇದು ದೇವರ ನಾಮಕ್ಕೆ ದೂಷಣೆ ದೇವರ ನಾಮಕ್ಕೆ ಅಪಮಾನ ಇವತ್ತು ದೇವರು ಆಕೆಯನ್ನು ಆದರಿಂದದಿಂದ ಅಲ್ಲದೆ ಬೇರೆದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಯಾರಾದರೂ ಆ ರೀತಿಯಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಜಗಳ ವೈಮನಸ್ಸು ಮಾತುಗಳು ಬಂದಿದ್ದರೆ ಮಣಕಾಲೂರಿ ಪ್ರಾಚಿಸಿ ಅದರಿಂದ ಬಿಡುಗಡೆ ಹೊಂದಿ ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಸೈತಾನ ನಿಮ್ಮನ್ನು ದೂರ ಮಾಡಿ ನಿಮ್ಮನ್ನು ಏನಾದರೂ ಬೀದಿಗೆ ತಂದು ನಿಲ್ಲಿಸಬೇಕನ್ನೋದು ದೇವರ ಯೋಚನೆ ಅಲ್ಲದು ಸಹಿತ ಅನ್ನೋದು ಹಾಗಾಗಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ತಿಳಿಯಪಡಿಸ್ತಾನೆ ಅದರಿಂದ ನೀವು ಇದರಿಂದ ಹೊರಗೆ ಬರ್ತಕ್ಕಂಥ ವಿಷಯ ಹೊರಗೆ ಬನ್ನಿ ಒಂದು ದಿವಸ ನೀವು ಒಟ್ಟಾಗಿ ಕುಟುಂಬವಾಗಿ ಮೇ ಬಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೊಂದಿಗೆ ದೇವರ ನಾಮನ ಗಣಪಡಿಸುವಂತೆ ದೇವರ ಒಂದು ದಿವಸ ನಡೆಸ್ತಾನೆ ಅದಕ್ಕಾಗಿ ಇದೆಲ್ಲ ನಡೀಬಾರ್ದಂಥ ಸೈತಾನ ಮಧ್ಯದಲ್ಲಿ ಅವನು ತನ್ನ ಕುತಂತ್ರವನ್ನು ಉಪಯೋಗಿಸಿ ಅನೇಕ ಕುಟುಂಬಗಳನ್ನು ಬೀದಿಗೆ ತಂದಿಡ್ತಾ ಇದ್ದಾನೆ ಯಾಕಂದರೆ ದೇವರಾಜ್ಯಂತೂ ಸಿಗಲ್ಲ ಮತ್ತು ಈ ಲೋಕದಲ್ಲಿಯೂ ನಮಗೆ ಒಂದು ಸಮಾಧಾನ ಇಲ್ಲ ನರಕಯಾತನೆ ಅನ್ನುವಂಥ ಅನುಭವ ಅದಾಗಬಾರ್ದು ಪ್ರಿಯರೇ ಇವತ್ತು ನಮ್ಮ ಜೀವಿತದಲ್ಲಿ ಈ ಅನುಭವನ ಕಾಪಾಡಿಕೊಂಡು ಹೋಗೋದಕ್ಕೆ ಕರ್ತನ ಮುಂದೆ ನಾವು ಕೇಳಿಕೊಳ್ಳೋಣ ಪ್ರಾರ್ಥಿಸೋಣ ದೇವರೇ ನನಗೆ ಸಹಾಯ ಮಾಡೆಂಬುದಾಗಿ ಮುಂದಕ್ಕೆ ಮೂವತ್ತೆಂಟು ನಿಮಿಷ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಧರ್ಮಶಾಸ್ತ್ರ ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಕೆಡುಕನನ್ನು ಎದುರಿಸಬೇಡ ಒಬ್ಬ ಕೆಡುಕನಿದ್ದರೆ ಅವನನ್ನು ಎದುರಿಸಬಾರದು ಅವನನ್ನು ಅವನಿಗೆ ಎದುರು ಬೀಳಬಾರದು ಯಾಕಂದರೆ ಕೆಡುಕನು ಕೆಡುಕನನ್ನು ದೇವ್ರು ನೋಡ್ಕೊಳ್ತಾರೆ ಒಬ್ಬನು ನಿನ್ನ ಬಲಗೆನ್ನೆಗೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆ ನೋಡ್ಡು ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳ ಅಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು ಒಬ್ಬನು ಒಂದು ಮೈಲ್ ದೂರ ಬಾ ಎಂದು ನಿನ್ನನ್ನು ಕರೆದರೆ ಅವನ ಸಂಗಡ ನೀನು ಎರಡು ಮೈಲು ಹೋಗು ನಿನ್ನನ್ನು ಬೇಡುವವನಿಗೆ ಕೊಡು ನಿನ್ನಲ್ಲಿ ಕಡಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿ ಕೊಳ್ಳಬೇಡ ಹೊಸ ಒಡಂಬಡಿಕೆಯ ಸ್ವಾಮಿಯ ಉಪದೇಶ ಮೂರು ಸಂಗತಿಗಳನ್ನು ಇಲ್ಲಿ ನಾವು ನೋಡ್ತೇವೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ನೀನು ತೋರಿಸಿ ತಿರುಗಿ ಹೊಡಿಯೋದಕ್ಕಾಗಿ ಅಲ್ಲ ಸಮಯ ಬೋತನೆ ಎರಡನೇದಾಗಿ ಅಲ್ಲಿ ನಾವು ನೋಡ್ತೇವೆ ನಿನ್ನ ಹತ್ರ ಜಗಳ ಮಾಡಿ ಒಳ ತಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು ಸೊ ನೀನೇನು ಮಾಡಬೇಕು ನೀನು ಅದಕ್ಕೂ ಏನೋ ಅಡ್ಡಿ ಮಾಡಬೇಡ ಎರಡನೇದಾಗಿ ಮೂರನೇದಾಗಿ ಅಲ್ಲಿ ನಾಡು ಒಂದು ಮೈಲ್ ದೂರ ಬಾ ಅಂತ ಹೇಳಿ ಹಠ ಹಿಡಿದ್ರೆ ನೀನು ಎರಡು ಮೈಲ್ ದೂರ ಅವನೊಂದಿಗೆ ಹೋಗು ಇವತ್ತು ಯಾವ ಧರ್ಮವು ಯಾವ ವ್ಯಕ್ತಿಯು ಹೀಗೆ ಹೇಳ್ತಾರೆ ಪ್ರಿಯರೇ ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು ಇದರಲ್ಲಿ ಅನೇಕ ಅರ್ಥಗಳಿದೆ ನಾನು ಅದನ್ನು ವಿವರಿಸಿ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಜಸ್ಟ್ ನಾವು ವಾಕ್ಯವನ್ನು ಓದ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ ಇದರಿಂದ ನಿಮ್ಮ ಕೈಯಲ್ಲಿ ಸತ್ಯವೇದ ಇದೆ ನೀವು ಸಹ ಪರೀಕ್ಷೆ ಮಾಡಿಕೊಂಡು ಆ ವಾಕ್ಯ ಭಾಗಗಳನ್ನು ಓದುತ್ತಾ ನಿಮ್ಮ ಕುಟುಂಬಕ್ಕೆ ಬೇಕಾದದನ್ನು ಅದರಿಂದ ನೀವು ತೆಗೆದುಕೊಳ್ಳ್ರಿ ಇವತ್ತು ಇದು ಸಾಧ್ಯ ಇದೆಯಾ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥದ್ದು ಸಹಾಯ ಮಾಡುವಂಥದ್ದು ಸಾಧ್ಯ ಇದೆಯಾ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ ಇವತ್ತು ನಮ್ಮ ದೇವರು ನಂಬಿಗಸ್ತನಾದ ದೇವರು ಸಹಾಯ ಮಾಡೋ ಕರ್ತನಾಗಿದ್ದಾನೆ ಹಾಗಾಗಿ ನಾವು ಈ ವಿಷಯಗಳನ್ನು ಮನಸ್ಸಿನ ಅಂತರಾಳದಿಂದ ನಾವು ಅನುಸರಿಸುವಂಥ ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿರೋಣ ಆರನೇ ಐದನೇ ನಲವತ್ತ್ ಮೂರನೇ ನಿನ್ನ ನೆರೆಯನ್ನು ನಿನ್ನ ಪ್ರೀತಿಸಿ ನಿನ್ನ ವೈರಿನ ಹಾಗೆ ಮಾಡಬೇಕೆಂದು ಹೇಳಿದೆ ಅಷ್ಟೇ ನೀವು ಕೇಳಿದ್ದೀರಿ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದ ಪರಲೋಕದಲ್ಲಿ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ ಆತನು ಎಲ್ಲರ ಮೇಲೆ ಆತನೇನು ಏನು ಮಾಡ್ತೇನೆ ಮಳೆಯನ್ನು ಬೆಳೆಯನ್ನು ಸುರಿಸುವ ದೇವರು ಎಲ್ಲವನ್ನು ಕೊಡುವ ದೇವರಾಗಿದ್ದಾನೆ ನಂಬಿಗಸ್ತ ದೇವರಾಗಿದ್ದಾನೆ ಹಾಗಾಗಿ ನಾವು ಯಾವ ವಿಷಯದಲ್ಲಿಯೂ ನಮ್ಮ ಜೀವಿತವನ್ನು ಹೌದು ಹೀಗೆ ಅಂತ ಹೇಳಿಕೊಂಡು ಇದು ಮಾಡದೆ ದೇವರ ಮೇಲೆ ಭಾರ ಹಾಕಬೇಕು ನಮ್ಮ ನೆರವನ್ನು ಪ್ರೀತಿಸಬೇಕು ವೈರಿಗಳನ್ನು ನಾವು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹಳೆ ಒಡಮಡಿಕೆಯಲ್ಲಿ ಹಲ್ಲಿಗೆ ಹಲ್ಲು ಮತ್ತೆ ಅವರು ಕಣ್ಣಿಗೆ ಕಣ್ಣು ಪ್ರತಿಯಾಗಿ ಮುಯಿ ತೀರಿಸುವಂಥದ್ದಿತ್ತು ಇವತ್ತು ಹೊಸ ಹೊಡೆರ ಅಂಬಡಿಕೆಯಲ್ಲಿ ಅದಿಲ್ಲ ಪ್ರಿಯರೇ ಯೇಸುವಿನ ಬೋಧನೆ ಆದ್ದರಿಂದ ಇವತ್ತು ಕ್ರೈಸ್ತರು ಶಾಂತ ಪ್ರಿಯರಾಗಲಿಕ್ಕೆ ಕಾರಣ ಬೈಬಲ್ ಕಾರಣ ಯೇಸು ಸ್ವಾಮಿ ಉಪದೇಶ ಇವತ್ತು ಆಯಾ ಧರ್ಮ ಗ್ರಂಥಗಳು ಆಯಾ ಜನಾಂಗದ ಸ್ವಭಾವವನ್ನು ವ್ಯಕ್ತಿ ತೋರಿಸ್ತದಲ್ವಾ ಇವತ್ತು ಒಂದು ಜನಾಂಗದ ಸ್ವಭಾವ ಅವರ ಧರ್ಮ ಗ್ರಂಥದ ಮೇಲೆ ಡಿಪೆಂಡ್ ಆಗಿಲ್ವಾ ಇವತ್ತು ನಮ್ಮ ಈ ಶಾಂತ ಸ್ವಭಾವ ಈ ಧರ್ಮ ಗ್ರಂಥದ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ನೀವು ಅಲ್ಲಿಗೆ ಹಲ್ಲು ಕಣ್ಣಿಗೆ ಕಣ್ಣು ಎಂಬುದಾಗಿ ಹೇಳಿದಿದ್ದರೆ ಇವತ್ತು ನಮ್ಮ ಕ್ರೈಸ್ತ ವ್ಯವಸ್ಥೆ ಬೇರೆ ಆಗ್ತಿತ್ತು ಆದರೆ ಸ್ವಾಮಿ ಏನು ಹೇಳಿದ್ದಾರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನೆರೆಯವರನ್ನು ಪ್ರೀತಿಸಿರಿ ಅವರಿಗೆ ನಿಮಗೆ ಹಿಂಸೆ ಪಡಿಸೋ ದೇವರನ್ನು ಪ್ರಾರ್ಥಿಸಿರಿ ನೀವು ಪ್ರತಿಯಾಗಿ ಹಿಂಸೆ ಮಾಡಿರಿ ಅಂತ ಹೇಳಲಿಲ್ಲ ಇದು ನಮ್ಮ ಜೀವಿತದಲ್ಲಿ ನಾವು ಮಾಡತಕ್ಕಂಥ ಕರ್ತವ್ಯ ಆರನೇ ಅಧ್ಯಾಯಕ್ಕೆ ನಾವು ಬರೋಣ ಆರನೇ ಅಧ್ಯಾಯದಲ್ಲಿ ಒಂದನೇ ವಚನ ಜನರು ನೋಡಲಿ ಎಂದು ನಿನ್ನ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯೋದು ಇವತ್ತು ಜನರು ನೋಡಬೇಕಂತೇಳಿ ದಾನ ಧರ್ಮಗಳನ್ನು ಮಾಡೋದು ಫಲಕಗಳನ್ನು ಹಾಕಿಸುವುದು ನಾನು ಮಾಡಿದೆ ಅಂತೇಳಿ ನೇರವಾಗಿಯೋ ಇಂಡೈರೆಕ್ಟ್ ತೋರಿಸ್ಕೊಳ್ಳೋದು ಇವತ್ತು ಎಷ್ಟೋ ಜನ ಜ ಕ್ರೈಸ್ತ ವಿಶ್ವಾಸ ಜೀವಿತದಲ್ಲಿ ಇಂತಹ ಯೋಚನೆಗಳು ಬರ್ತವೆ ಪ್ರೇರ ಇದು ವಾಕ್ಯಕ್ಕೆ ವಿರೋಧವಾದ ಜನರಿಂದ ನಾವು ಒಳ್ಳೆಯವರು ಅನಿಸ್ಕೊಳ್ಳೋದು ಜನರಿಂದ ನಾವು ದಾನಿಗಳಂತ ಅನಿಸಿಕೊಳ್ಳೋದು ಜನರಿಂದ ನಾನು ದೇವರಿಗೆ ಏನೋ ಉಪಕಾರ ಮಾಡಿದ್ದೇನೆ ಅಂತ ಅನಿಸಿಕೊಳ್ಳೋದು ಅವರಿಗೆ ಪರಲೋಕದಿಂದ ಪ್ರತಿಫಲ ಸಿಗಲ್ಲ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ ದೇವರ ವಾಕ್ಯ ಹೇಳೋದು ನಾವು ನೋಡೋಣ ಆದ್ದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ ಜನರಿಂದ ಹೊಗಳಿಸಿಕೊಳ್ಳಬೇಡ ಕಪಟ್ಟಿಗಳು ಸಭಾ ಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ ಯಾರು ಕಪಟ್ಟಿಗಳು ವಾಕ್ಯ ಸ್ಟ್ರಾಂಗ್ ಮಾತಾಡ್ತಾ ಇದೆ ನಿನಗೆ ನೀನು ಹತ್ತು ರೂಪಾಯಿ ಕೊಟ್ರೆ ಹತ್ತು ಸಾವಿರ ಜನರಿಗೆ ಗೊತ್ತಾಗಬೇಕಾ ನೀನೊಂದು ಏನಾದರೂ ಒಳ್ಳೇದು ಮಾಡಿದರೆ ಊರೆಲ್ಲ ಸಾರಿ ಹೇಳಬೇಕಾ ಜನರಿಂದ ನಿನಗೆ ಕ್ರೆಡಿಟ್ ಬರಬೇಕಾ ಅದು ದೇವರಿಂದ ಬರುವುದಲ್ಲ ದೇವರು ಆಕೆ ಹೇಳ್ತದೆ ಇಲ್ಲಿ ದೇವ್ರು ಆಕೆ ಕಪಟ್ಟಿಗಳು ಸಭಾ ಮಂದಿರಗಳಲ್ಲಿಯೂ ಬೀದಿಗಳಲ್ಲಿ ಹಾಗೆ ಮಾಡುತ್ತಾರೆ ಅವರು ತಮ್ಮ ಬರತಕ್ಕ ಫಲವನ್ನು ಹೊಂದಿತಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀನಾದರೂ ಧರ್ಮ ಕೊಡುವಾಗ ನಿನ್ನ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದೇ ಇರಲಿ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಪ್ರೇರೇ ಈ ವಿಷಯವನ್ನು ನಾವು ಆದಷ್ಟು ಅರ್ಥ ಮಾಡಿಕೊಳ್ಬೇಕು ನೀನು ಒಬ್ರಿಗೇನಾದರೂ ಸಹಾಯ ಮಾಡಿದರೆ ಒಂದು ಹೆಲ್ಪ್ ಮಾಡಿದರೆ ಅಥವಾ ಏನು ಮಾಡಿದರೆ ಜನರಿಗೆ ಗೊತ್ತಾಗಬೇಕಾಗಿಲ್ಲ ಅಥವಾ ನಾವು ಡಂಗೂರ ಹೊಡಿಸ್ಕೊಳ್ಬೇಕಾಗಿಲ್ಲ ಹಾಗೆ ಮಾಡಿದ ನಿಮಗೆ ಪ್ರ ಪರಲೋಕದಿಂದ ಪ್ರತಿಫಲ ಇಲ್ಲ ನೀನೊಬ್ಬ ವ್ಯಕ್ತಿಗೆ ಏನಾದ್ರು ಸಹಾಯ ಮಾಡಿದರೆ ಅಥವಾ ದೇವರ ಕಾರ್ಯಕ್ಕಾಗಿ ನೀನು ಸಹಾಯ ಮಾಡಿದರೆ ದೇವರಿಗೋಸ್ಕರ ಏನಾದರೂ ಮಾಡಿದರೆ ನಿನ್ನ ಜೀವಿತದಲ್ಲಿ ನಿನ್ನ ಅಂತರಂಗದ ನಡೆದನ್ನು ದೇವರು ನೋಡಿ ನಿನಗೆ ಪ್ರತಿಫಲ ಕೊಡ್ತಾನೆ ಹೊರತು ಜನರಿಂದ ಬಂದ ಸರ್ಟಿಫಿಕೇಟ್ ಮೇಲೆ ಅಲ್ಲ ಜನರಿಂದ ಏನಾದರೂ ಹೋಗಲಿಕ್ಕೆ ಗೌರವ ಬಂದರೆ ನಿನ್ನ ಪ್ರತಿಫಲ ಅದೇ ಅಲ್ಲಿಗೆ ಮುಗಿತ್ತು ನಿನಗೆ ಹಾಕಿ ಹಾರ ಹಾಕಿ ನಿನ್ನ ಗೌರವಿಸಿ ಅಲ್ಲಿಗೆ ಮುಗಿತ್ತು ನಿನ್ನ ಪ್ರತಿಫಲ ಇನ್ನಿಲ್ಲ ದೇವರಿಂದ ನಿಮಗೆ ಪ್ರತಿಫಲ ಬರಬೇಕು ಎಡಗೈಗೆ ಬಲಗೈ ಕೊಟ್ಟದ್ದು ಎಡಗೈಗೆ ತಿಳಿಯದಿರಲಿ ಅಂತ ದೇವರು ಆಕೆ ಹೇಳ್ತದೆ ನೀನು ಜನರ ಮುಂದೆ ನೀನು ದಾನ ಧರ್ಮ ಮಾಡುವಂಥ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವುದಲ್ಲ ದೇವರು ನಿನ್ನ ಅಂತರಂಗವನ್ನು ನೋಡಿ ನಿನಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ನೆಕ್ಸ್ಟ್ ಪ್ರಾರ್ಥನೆ ವಿಷಯದಲ್ಲಿ ಕರ್ತನು ಹೇಳುವಾಗ ನೀನು ಪ್ರಾರ್ಥನೆ ಮಾಡುವಾಗ ಕಪಟ್ಟಿಗಳ ಹಾಗೆ ಮಾಡಬೇಡಿರಿ ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅವರು ತಮಗೆ ಬರ್ತಕ್ಕಂಥ ಪ್ರತಿಫಲ ಎಂದು ನಿಮಗೆ ಹೇಳ್ತೇನೆ ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಾಗಿ ಆದರೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಏಕಾಂತವಾದ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥಿ ಪ್ರಾರ್ಥನೆ ಮಾಡು ಅಂತರಂಗ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವನು ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದನ್ನೇ ಸುಮ್ ಸುಮ್ಮನೆ ಹೇಳಬೇಡ ಅವರು ಬಹಳ ಮಾತುಗಳನ್ನು ಆಡಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆಂದು ನೆನೆಸುತ್ತಾರೆ ಆದ್ದರಿಂದ ನೀನು ಅವರ ಹಾಗೆ ಆಗಬೇಡಿರಿ ನೀವು ಹಾಗೆ ಆಗಬೇಡಿರಿ ಅವರ ಹಾಗೆ ನೀವು ಮಾಡಬೇಡಿ ಮಾಡಿದೇ ಮಾಡೋದು ಹೇಳಿದೇ ಹೇಳೋದು ಈ ರೀತಿಯಾದಂಥ ಪ್ರಾರ್ಥನೆ ನೀನು ಮಾಡಬೇಡ ಅಂತರಂಗದಲ್ಲಿ ನಡೆಯುವಂಥದ್ದನ್ನು ನೋಡುವ ತಂದೆ ನೀವು ಫಲ ಕೊಡ್ತೇನೆ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂದು ನಮ್ಮ ತಂದೆ ಗೊತ್ತಿದೆ ಅಲ್ವಾ ನಿಮಗೆ ಏನು ಬೇಕು ನಿಮ್ಮ ಮಕ್ಕಳಿಗೇನು ಬೇಕು ನಿಮ್ಮ ಫ್ಯೂಚರ್ಗೇನು ಬೇಕು ತುಂಬ ಅತಿಯಾಗಿ ನಿಮ್ಮ ಭವಿಷ್ಯ ವಿಷಯದಲ್ಲಿ ಕೆಲಸ ವಿಷಯದಲ್ಲಿ ಮಕ್ಕಳ ವಿಷಯ ಯೋಚಿಸ್ತಿರಲ್ಲ ದೇವರು ನಿಮಗೆ ಸ್ವಲ್ಪನೇ ಮಾಡೋದು ದೇವರು ಕೆಲವೊಮ್ಮೆ ಮಾಡಿದರೆ ಮಾಡಿದರೆ ಇಲ್ದಿದ್ರೆ ಇಲ್ಲ ಆದರೆ ಯಾರು ದೇವರ ವಿಷಯದಲ್ಲಿ ಯೋಚನೆ ಮಾಡ್ತಾರೆ ಖಂಡಿತ ಅವರ ವಿಷಯದಲ್ಲಿ ದೇವರವರ ಎಲ್ಲ ಆಗುಹೋಗುಗಳ ವಿಷಯದಲ್ಲಿ ದೇವರು ಯೋಚಿಸ್ತಾರೆ ಅದು ದೇವರ ಸತ್ಯ ಹಾಗಾಗಿ ಪ್ರಿಯರೇ ನಾವು ಜಾಣರಾಗಿ ನಮ್ಮದೇ ಲೋಕದಲ್ಲಿ ಮುಳುಗಿ ಹೋಗದೆ ದೇವರಿಗೆ ಗೊತ್ತುಂಟು ನಿಮ್ಮ ಪ್ರತಿಯೊಂದು ವಿಷಯಗಳು ದೇವರಿಗೆ ಗೊತ್ತುಂಟು ಹಾಗಾದ್ರೆ ನಿಮ್ಮ ಆಧ್ಯಾತ್ಮಿಕ ವಿಷಯದಲ್ಲಿ ನೀವು ಹೆಚ್ಚು ಗಮನ ವಹಿಸಿ ಪ್ರಾರ್ಥನೆ ವಿಷಯದಲ್ಲಿ ವಹಿಸಿ ನಿಮ್ಮ ಆತ್ಮಿಕ ಜೀವಿತ ವಿಷಯ ವಹಿಸಿ ಯಾವಾಗ ದೇವರು ನಿಮ್ಮ ವಿಷಯದಲ್ಲಿ ನಿಮ್ಮ ಬಿಸ್ನೆಸ್ನ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಪ್ರತಿಯೊಂದು ವ್ಯವಹಾರದಲ್ಲಿ ಪರಲೋಕ ಎಲ್ಲ ರೆಕಾರ್ಡೆಡ್ ಮನುಷ್ಯ ಇವನ್ ಸ್ವಂತ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೇ ಇರ್ಬೋದು ಆದರೆ ದೇವರಿಗೆಲ್ಲ ಗೊತ್ತಿದೆ ತಂದೆ ತಾಯಿಗಳೇ ಕೆಲವೊಂದು ಸರ್ತಿ ಸಹಾಯ ಮಾಡಲಿ ಅಶಕ್ತರಾಗ್ಬೋದು ಆದರೆ ದೇವರಿಗೆಲ್ಲವೂ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಅವ ಗಾಡ್ ಈಸ್ ಲಿವಿಂಗ್ ಗಾಡ್ ಆತನು ಜೀವಿಸುವ ದೇವರಾಗಿದ್ದಾನೆ ಆದ್ದರಿಂದ ಅಲ್ಲಿ ನಾವು ನೋಡ್ತೇವೆ ನೀವು ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡಿ ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತೂ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ಅನುದಿನ ಆಹಾರವನ್ನು ಈ ಹೊತ್ತು ದಯಪಾಲಿಸು ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸು ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆ ಕೇ ಸೇರಿಸಿ ಕೇಳಿಂದ ನಮ್ಮನ್ನು ತಪ್ಪಿಸು ಇವತ್ತು ಪ್ರಿಯರೇ ಇದು ನಾವು ಬರೀ ಬಾಯ್ಪಟ ಮಾಡಿ ಹೇಳಿ ಸುಮ್ಮನೆ ಇರಲಿಕ್ಕಲ್ಲ ದೇವರು ಕೊಟ್ಟದ್ದು ಈ ಪ್ರಾರ್ಥನೆ ದೇವರು ಕೊಟ್ಟದ್ದು ಒಂದು ಮೋಡಲ್ ಪ್ರೇಯರ್ ಕೊಟ್ಟದ್ದು ಪರಲೋಕದಲ್ಲಿ ನಮ್ಮ ತಂದೆ ಸೊ ನಾನು ಸಹ ಸಣ್ಣವನಾಗಿರುವಾಗ ಅದು ಸ್ಟಾರ್ಟ್ ಮಾಡಿದರೆ ರಪ್ಪ ಎಲ್ಲ ಹೇಳಿ ಮುಗ್ದಾಯ್ತು ಹೇಳಿನ ಆಯ್ತು ಯಾಕಂದ್ರೆ ಅಷ್ಟು ಬಾಯ್ಪಟ್ಟ ನಾನೆನಿಸಿದ್ದು ಅದೇ ಪ್ರಾರ್ಥನೆ ಅಂತೇಳಿ ಇವತ್ತು ಯೇಸು ಸ್ವಾಮಿ ಮಾಡಲ್ ಕೊಟ್ಟದ್ದು ಇದನ್ನೇ ಜೀವನ ಇಡಿ ಮಾಡ್ಕೊಂಡಿರ್ಲಿಕ್ಕಲ್ಲ ದೇವ್ರು ಕೊಟ್ಟದ್ದು ಇದನ್ನೇ ಜೀವನಡಿ ಮಾಡಲಿಕ್ಕಲ್ಲ ಪರಲೋಕದ ನಮ್ಮ ತಂದೆ ಎಂಬುದಾಗಿ ಹೇಳುವುದಕ್ಕಾಗಿ ಜೀವನಡಿ ಮಾಡಲಿಕ್ಕಲ್ಲ ಒಂದು ಕ್ಲಾಸಲ್ಲಿ ಟೀಚರು ಮ್ಯಾಥಮೆಟಿಕ್ಸ್ ಮಾಡಿಸ್ತಾರೆ ಮಾಡುವಾಗ ಕೆಲವು ಎಕ್ಸಾಂಪಲ್ ಲೆಕ್ಕಗಳನ್ನು ಕೊಡ್ತಾರೆ ಸೈಡಲ್ಲಿ ಬರೀತಾರೆ ಆ ಎಕ್ಸಾಂಪಲ್ ಲೆಕ್ಕಗಳನ್ನು ಹೇಗೆ ಬರೀತಾರೆ ಟೂ ಪ್ಲಸ್ ಟು ಇಸ್ ಇಕ್ವಲ್ ಟು ಫೋರ್ ಅಂತೇಳಿ ಫೈವ್ ಪ್ಲಸ್ ಟು ಇಸ್ ಇಕ್ವಲ್ ಟು ಸೆವೆನ್ ಹೀಗೆ ಅಂತ ಕೆಲವು ಎಕ್ಸಾಂಪಲ್ ಬರೆದು ಮತ್ತೆ ಸೈಡಲ್ಲಿ ಕೆಲವು ಲೆಕ್ಕಗಳನ್ನು ತಿಯರಿ ಮಾಡಿಕೊಳ್ಳಲಿಕ್ಕೆ ಕೊಡ್ತಾರೆ ಅವಾಗ ಎಲ್ಲದಕ್ಕೂ ನಾವು ಫೋರು ಸೆವೆನು ಫೋರು ಸೆವೆನ್ ಅಂತ ಉತ್ತರ ಆಗಲ್ಲ ಅಲ್ಲಿ ಕೆಲವೊಮ್ಮೆ ಒನ್ ಪ್ಲಸ್ ಫೈವ್ ಇರ್ಬೋದು ಅಥವಾ ಸೆವೆನ್ ಪ್ಲಸ್ ಫೋರ್ಟೀನ್ ಇರ್ಬೋದು ಏನಾದರೂ ಲೆಕ್ಕ ಕೊಟ್ಟಿರ್ತಾರೆ ಪ್ರತಿಯೊಂದಕ್ಕೆ ಬೇರೆ ಬೇರೆ ಉತ್ತರ ಇರ್ತದಲ್ವಾ ಹಾಗಿರುವಾಗ ಯಾರಾದರೂ ಸ್ಟೂಡೆಂಟ್ ಇಲ್ಲ ಟೀಚರ್ ನೀವು ಹೀಗೆ ಹೇಳಿಕೊಟ್ಟಿದ್ದೀರಾ ನಾನು ಹೀಗೇ ಬರಿತೀನಂತ ಹೇಳಿದರೆ ಅರ್ಥ ಏನಾಗ್ತದೆ ಆ ಮಗುವಿನ ವಿಷಯದಲ್ಲಿ ಜ್ಞಾನ ಬುದ್ಧಿ ಬೆಳಿಲಿಲ್ಲ ಅಂತೇಳಿ ಅರ್ಥ ಇವತ್ತು ಇದೇ ಪ್ರೇಯರ್ ಮಾಡ್ಕೊಂಡಿರ್ಲಿಕ್ಕಾಗಿ ದೇವರು ಕೊಟ್ಟದ್ದಲ್ಲವೇ ಅಲ್ಲ ಇವತ್ತು ದೇವರೊಂದು ಮೋಡಲು ಈ ರೀತಿಯಲ್ಲಿ ಮಾಡಿ ಅಂತೇಳಿ ಜನರೇಷನ್ ಟು ಜನರೇಷನ್ ಇದನ್ನು ಮಾಡಲಿಕ್ಕಲ್ಲ ದೇವರು ಕೊಟ್ಟದ್ದು ಮಾಡಲ್ ಕೊಟ್ಟದ್ದು ಇವತ್ತು ನಾವು ಮಾಡಲೇ ಮಾಡ್ಕೊಂಡು ಕೂತ್ಕೊಳ್ಳೋದಾ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಸ್ವಂತ ಜ್ಞಾನೇಂದ್ರಿಗಳು ಬೆಳೆದು ದೇವರ ಹತ್ರ ನಾವು ಪ್ರಾರ್ಥಿಸಬೇಕಲ್ಲ ದೇವರ ಹತ್ರ ಬೇಡಬೇಕಲ್ಲ ಈ ರೀತಿಯ ಅನುಭವ ಬರಬೇಕು ತಾನೆ ಅದಕ್ಕಾಗಿ ದೇವರು ಕೊಟ್ಟಿದ್ದಾನೆ ಹೇಗೋ ಆ ಪ್ರಾರ್ಥನೆಯ ವಿವರವನ್ನು ನಾನು ಜಸ್ಟ್ ಹೇಳ್ತೇನೆ ಒಂದೊಂದೇ ಪದ ಜಸ್ಟ್ ಬೇಗ ಬೇಗ ಹೇಳ್ತೇನೆ ಪರಲೋಕದಲ್ಲಿ ನಮ್ಮ ತಂದೆಯೇ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡೀರಿ ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವಾಗ ಆತನ ನಾಮವು ಪರಿಶುದ್ಧ 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 ಅಂತ ಹೇಳಿ ಆ ಗ್ರೇಡ್ ಗೌರವ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿರಬೇಕು ಬರೇ ಬಾಯಲ್ಲಿ ಹೇಳುವುದಲ್ಲ ಆ ಗೌರವ ನಮ್ಮ ಜೀವಿತದಲ್ಲಿರಬೇಕು ಮಾತ್ರ ನಿನ್ನ ರಾಜ್ಯವು ಬರಲಿ ನಿನ್ನ ರಾಜ್ಯ ಇವತ್ತು ಲೋಕದಲ್ಲಿ ಸೈತಾನನ ವ್ಯವಸ್ಥೆ ತುಂಬಲ್ಪಟ್ಟಿದೆ ಕತ್ತಲೆ ಇದೆ ಕತ್ತಲೆ ವ್ಯವಸ್ಥೆ ಇದೆ ಕ ಕತ್ತಲೆ ರಾಜ್ಯ ಇದೆ ಇವತ್ತು ನನ್ನ ಹೃದಯದಲ್ಲಿ ನಿನ್ನ ರಾಜ್ಯ ಬರಲಿ ಈ ಲೋಕದಲ್ಲಿ ನಮ್ಮ ಏರಿಯಾದಲ್ಲಿ ನಿನ್ನ ರಾಜ್ಯ ಸ್ಥಾಪಿತವಾಗಲಿ ದುಷ್ಟನ ಕಾರ್ಯಗಳು ಲಯ ಆಗಲಿ ಎಂಬುದಾಗಿ ನಂತರ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದ ನೆರವೇರಲಿ ನಿನ್ನ ಪರಲೋಕದಲ್ಲಿ ನಿನ್ನ ಚಿತ್ತ ಇದೆ ತಾನೆ ನನ್ನ ಮನೆಯಲ್ಲಿ ನೆರವೇರಲಿ ನನ್ನ ಮಾತಿನಲ್ಲಿ ನೆರವೇರಲಿ ನನ್ನ ಕ್ರಿಯೆಯಲ್ಲಿ ನೆರವೇರಲಿ ನನ್ನ ವ್ಯವಸ್ಥೆಗಳಲ್ಲಿ ನೆರವೇರಲಿ ಇದನ್ನು ಜಸ್ಟ್ ನಾ ಭಾಯಪಟ್ಟ ಪ್ರೇಯರ್ ಅಲ್ಲ ಅದು ನೆರವೇರಬೇಕು ಪ್ರಿಯರೇ ನಿಮ್ಮ ಮನೆಯಲ್ಲಿ ಅದು ನೆರವೇರಬೇಕು ದೇವರ ಚಿತ್ತ ನೆರವೇರಬೇಕು ನಿಮ್ಮ ಮನೆಯಲ್ಲಿ ಆಗುವ ಪ್ರತಿಯೊಂದು ಸಂಭಾಷಣೆ ಮಾತು ಕ್ರಿಯೆಗಳು ದೇವರ ಚಿತ್ತವಾಗಿರಬೇಕು ಅದು ಪ್ರಾರ್ಥನೆಯ ಅರ್ಥ ಮಾತ್ರವಲ್ಲ ನಮ್ಮ ಅನುದಯನ ಆಹಾರವನ್ನು ಈ ಹೊತ್ತು ದಯ ಪಾಲಿಸು ಏನಂದರೆ ನಾನು ಡಿಪೆಂಡ್ ಆಗಿರೋ ನಾಳೆಗಾಗಿ ನಾನು ಡಿಪೆಂಡ್ ಆಗಿಲ್ಲ ಯಾಕಂದ್ರೆ ಅವತ್ತಿನ ಮನ್ನ ಅವತ್ತು ನಾನು ಡಿಪೆಂಡ್ ಆಗುವಂಥ ಭಕ್ತ ನಾವೇನು ಮಾಡ್ತೇವೆ ವರ್ಷಗಟ್ಟಲೆ ನಮ್ಮ ಜೀವಿತದಲ್ಲಿ ಬೇಕಾಗಿದೆಲ್ಲ ಸೇಫ್ ಮಾಡಿ ಓ ನಾವು ಸ್ಟಿಲ್ ನಾವು ಹೇಳ್ತೇವೆ ಈವತ್ತಿನ ಆಹಾರ ನಮಗೆ ಅನುಗ್ರಹಿಸೋ ಸುಳ್ಳು ಹೇಳೋದಲ್ವ ದೇವರ ಹತ್ರ ನನಗೆ ವರ್ಷಗಟ್ಲೆ ಬೇಕಾಗಿದೆಲ್ಲ ಫಿಕ್ಸೆಡ್ ಇದೆ ಅಥವಾ ಪೆನ್ಷನ್ ಇದೆ ಎಲ್ಲ ಇದೆ ನಾವು ಹೇಳ್ತಾ ಇರೋದು ಯ ಆಹಾರ ದಯಪಾಲಿಸಂಥ ಅಂತ ಹಾಂ ನನಗೆ ನಾಳೆಗೆ ಏನೂ ಗ್ಯಾರಂಟಿ ಇಲ್ಲ ಇವತ್ತು ಹಕ್ಕಿಗಳು ಮರ ಮರದಲ್ಲಿ ಕೂಗ್ತಾ ಇರ್ತವೆ ಪ್ರಾಣಿಗಳು ಕೂಗ್ತಾ ಇರ್ತವೆ ಕಾಡಲ್ಲಿ ಓ ದೇವರೇ ನನಗೆ ಸಹಾಯ ಮಾಡಂಥ ಅದಕ್ಕೆ ಅರ್ಥ ಇದೆ ಯಾಕಂದರೆ ಅದರ ನೆಕ್ಸ್ಟ್ ಹೊತ್ತದ ಆಹಾರ ಯಾರು ಗ್ಯಾರಂಟಿ ಇಲ್ಲ ನೆಕ್ಸ್ಟ್ ಹೊತ್ತು ಆಹಾರ ಎಲ್ಲಿದೆ ರೀ ಇವತ್ತು ಎಲ್ಲಿದೆ ಅವುಗಳಿಗೆ ಇಲ್ಲ ಯಾರು ಕೊಡಬೇಕು ದೇವರು ಕೊಡಬೇಕು ಆದರೂ ಎಲ್ಲವನ್ನು ದೇವರು ಸಾಕ್ತಾ ಇಲ್ವಾ ಸಾಕಿ ಸಾಕಿಸಲ್ಲ ಅವುಗಳೇ ಹೇಳಬೇಕು ಈ ಹೊತ್ತಿನ ಆಹಾರ ನನಗೆ ಕೊಡಿ ಆ ಡಿಪೆಂಡೆನ್ಸಿಯಲ್ಲಿ ನೀವು ಇರಬೇಕು ನೆಕ್ಸ್ಟ್ ಹೊತ್ತದು ನನಗೆ ಗ್ಯಾರಂಟಿ ಇಲ್ಲ ಬಟ್ ಐ ಪ್ರೇ ಟು ಗಾಡ್ ದೇವ್ರು ನನಗೆ ಕೊಡ್ತಾ ಇದ್ದಾನೆ ದೇವರು ನಮಗೆ ಸಹಾಯ ಮಾಡ್ತಾನೆ ಅದು ಪ್ರಿಯರೇ ಇದನ್ನು ನಾವೆಲ್ಲ ಇಟ್ಕೊಂಡು ಈ ದಿನದ ಆಹಾರ ನನಗೆ ಕೊಡು ನೂರು ರೂಪಾಯಿ ಜೋಬಲ್ಲಿ ಇಟ್ಕೊಂಡಿದ್ದೇವೆ ದೇವರೇ ನನಗೆ ಇವತ್ತು ಹತ್ತು ರೂಪಾಯಿ ಕೊಡು ಅಂತ ಹೇಳಿದರೆ ಫುಲ್ಷ್ನೆಸ್ ಕಾಣಲ್ವಾ ಹಾಗಾಗಿ ಅದನ್ನು ಅರ್ಥ ತಿಳ್ಕೊಳ್ಳೋಣ ಅರ್ಥ ತಿಳ್ಕೊಳ್ಳೋಣ ಪ್ರಿಯರೇ ಇದು ನಮಗೆ ಬಹಳ ಮುಖ್ಯ ಅಷ್ಟು ಮಾತ್ರವಲ್ಲ ನಮಗೆ ತಪ್ಪು ಮಾಡಿದವರು ನಾವು ಶ್ರಮಿಸಿದಂತೆ ನಮ್ಮ ತಪ್ಪುಗಳನ್ನು ಶ್ರಮಿಸು ಫಸ್ಟ್ ಯಾರು ನಾವು ಮಾಡಬೇಕು ಜನರ ತಪ್ಪುಗಳನ್ನು ನಾವು ಶ್ರಮಿಸಬೇಕು ಯಾಕಂದರೆ ದೇವ್ರು ನನ್ನ ತಪ್ಪನ್ನು ಶ್ರಮಿಸಬೇಕು ದೇವ್ರು ನನ್ನ ತಪ್ಪನ್ನು ಶ್ರಮಿಸಬೇಕಾದ್ರೆ ನಾನು ಜನರ ತಪ್ಪನ್ನು ಮೊದಲು ಶ್ರಮಿಸಬೇಕು ನನ್ನನ್ನು ಕೇಳ್ತೇನ ಪ್ರಿಯರೇ ಇದು ನಮ್ಮ ಜೀವದಲ್ಲಿ ಆಗ್ತಾ ಇದೆಯಾ ನಾವು ಒಬ್ರನ್ನೊಬ್ಬರು ತಪ್ಪು ಕ್ಷಮಿಸುವುದರಲ್ಲಿ ನಾವು ಎಷ್ಟು ಮುಂದೆ ಇದ್ದೇವೆ ಓ ಅವನು ಹೀಗೆ ಮಾಡಿದೆ ಹೀಗೆ ಮಾಡಿದ ಅಂತ ಹೇಳಿ ಏನು ಮಾಡ್ತೇವೆ ದೂರ ಮೇಲೆ ದೂರು ದೂರ ಮೇಲೆ ದೂರು ದೊಡ್ಡ ಮೌಂಟೇನ್ ಆಗ್ತದಲ್ವಾ ಹಾಗಿರುವಾಗ ದೇವರು ನಮ್ಮನ್ನು ಹೇಗೆ ಕ್ಷಮಿಸ್ತಾರೆ ಈಗ ಆ ಮಾಡೆಲ್ ಪ್ರೇರನ್ನೇ ನಾವು ತಗೊಳ್ಳೋದಾದರೆ ಅಟ್ಲೀಸ್ಟ್ ಆ ಒಂದು ವಿಷಯದಲ್ಲಿ ನಾವು ಹೇಗೆ ಕ್ಷಮೆ ಕೇಳ್ತಾ ಇದ್ದೇವೆ ನಾವು ಒಬ್ಬನೊಬ್ಬರು ಕ್ಷಮಿಸುವ ವಿಷಯದಲ್ಲಿ ನಾವು ನಿರತರಾದರೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ ಅದೇ ಇಲ್ಲಿ ಪ್ರಾರ್ಥನೆಯಲ್ಲಿ ಹೇಳೋದು ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು ಮಾತ್ರವಲ್ಲ ನಮ್ಮ ಜೀವಿತದಲ್ಲಿ ದೇವರು ಈ ರೀತಿಯಾದಂಥ ಆಶೀರ್ವಾದನ ಕೊಟ್ಟು ನಡೆಸ್ತಾನೆ ಶೋಧನೆಗಳು ಸೇರಿಸದೆ ನಮ್ಮ ಕೇಳಿದ ತಪ್ಪಿಸಿ ಹದ್ನಾಲ್ಕನೇ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಕ್ಷಮಿಸಿದರೆ ಪರಲೋಕದಲ್ಲಿ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಕ್ಷಮಿಸುವುದಿಲ್ಲ ಪ್ರಸಂಗ ಮಾಡಿ ನೀವು ಪ್ರಸಂಗ ಕೇಳಿ ಟಿ ವಿ ಆಫ್ ಮಾಡಲಿಕ್ಕಲ್ಲ ನಿಮಗೆ ನಿಮ್ಮ ಜೀವಿತದಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತಿದ್ದೀರಂತ ತಿಳ್ಕೊಳ್ಳಿ ಪ್ರಿಯರಿ ಕೆಲವೇ ನಾ ಹೇಳುವಂಥದ್ದು ಕೆಲವೇ ನಿಮ್ಮ ವಾತಾವರಣಕ್ಕೆ ವಿರುದ್ಧವಾಗಿರ್ಬೋದು ಆದರೂ ವಾಕ್ಯವನ್ನು ಮಾತನಾಡ್ತಾ ಇದ್ದೇನೆ ವಾಕ್ಯವನ್ನು ಅನುಸರಿಸೋಣ ನೀವು ಕ್ಷಮಿಸಿದ ದೇವರು ನಿಮ್ಮ ತಪ್ಪನ್ನು ಕ್ಷಮಿಸುವುದಿಲ್ಲ ಮತ್ತು ಯಾಕೆ ನಾವು ಈ ಪ್ರೇಯರ್ ಮಾಡಬೇಕು ನಮ್ಮ ಲೈಫಲ್ಲೇ ಇಲ್ಲ ಯಾಕೆ ಬೇಕು ಇದರ ಅರ್ಥ ಹೀಗೆ ಈ ರೀತಿಯಲ್ಲಿ ಅದನ್ನೇ ಮಾತ್ರ ವಿವರಿಸುವಾಗ ನಾನು ವಿವರವಾಗಿ ಹೇಳ್ತೇನೆ ಪ್ರೇಯರ್ ಇಂಥ ರೀತಿಯಾದಂಥ ಅನುಭವ ನಮಗೆ ಬಹಳ ಅಗತ್ಯ ಹೇಗೆ ಕೇಳೋಣ ನಾವು ಇನ್ನೊಬ್ಬರ ತಪ್ಪನ್ನು ಇದ್ದು ದೇವರೇ ಅಂತ ಹೇಳಿ ನಮ್ಮನ್ನು ಶ್ರಮಿಸ್ತಾರಾ ದೇವ್ರು ಆಕೆ ಹೇಳ್ತದೆ ಭೂಮಿ ಆಕಾಶ ಉಳಿದು ವಾಕ್ಯ ಅಳಿದು ಹೋಗುವುದಿಲ್ಲ ಹಾಗಾಗಿ ದೇವರು ಶ್ರಮಿಸಲು ಹೇಗೆ ಸಾಧ್ಯ ಅದರಿಂದ ನಾವು ದೇವರಿಗೆ ಶರಣಾಗಬೇಕು ಬಗ್ಬೇಕು ಹೊರತು ದೇವರನ್ನು ಬಗ್ಗಿಸುವುದಲ್ಲ ಈ ಮಾತೃಗಳನ್ನು ಆಶ್ರಮಿಸಲಿ ಮುಂದಿನ ವಾರದಲ್ಲಿ ಆ ವಾಕ್ಯ ಭಾಗವನ್ನು ನಾನು ಮುಂದುವರಿಸ್ತೇನೆ ಪ್ರಿಯರೇ ದೇವ್ರು ತಾನೇ ನಮ್ಮ ಸಹಾಯಕನಾಗಿರಲಿ ಪ್ರಾಚಿಸೋಣ ಪ್ರೀತಿ ಸ್ವಲ್ಪ ನಾತೇ ಬರೇ ಒಳ್ಳೆಯ ರಕ್ಷಕನೇ ಕೇಳ್ತಂಥ ಪ್ರಿಯರನ್ನು ನಿಮ್ಮ ಕರೆಗಳನ್ನುಪಿಸಿಕೊಡ್ತೇವೆ ಯಾವ್ಯಾವ ಪರಿಸ್ಥಿತಿ ಹಿನ್ನೆಲೆ ನೀನು ಚೆನ್ನಾಗಿ ಬಲ್ಲವನಾಗಿದ್ದಿ ಒಂದೇ ಆಶಯ ಸ್ವಾಮಿ ಅವರೆಲ್ಲರೂ ನಿನ್ನೆ ಐಕ್ಯದಲ್ಲಿ ವಾಕ್ಯದಲ್ಲಿ ಬೆಳಿಬೇಕು ನಿನ್ನ ಮಕ್ಕಳಾಗಬೇಕು ಕರ್ತನೇ ನಿನ್ನ ಅನುಭವದಲ್ಲಿ ಮುಂದಕ್ಕೆನ್ನಾಡಿಸು ನೀನು ಸಹಾಯ ಅದ್ಭುತ ರೀತಿ ನಡೆಸು ನಿನ್ನ ಕೃಪೆಯನ್ನಾಡಿಸು ನಿನ್ನ ಆಶೀರ್ವಾದ ತುಂಬಿಸಬೇಕೆಂಬ ಪ್ರಾರ್ಥಿಸ್ತೇವೆ ಮುಂದಿನ ದಿವಸಗಳಲ್ಲಿ ವಾಕ್ಯದಿಂದ ಅವರು ಕರ್ತನಿನ ವಾಕ್ಯ ಓದುವುದರ ಮೂಲಕವಾಗಿ ಜೀವಿತದಲ್ಲಿ ಕುಟುಂಬದಲ್ಲಿ ಒಂದು ಮಹಿಮೆ ಕಾರ್ಯ ಕಾಣುವ ಹಾಗೆ ನೀನು ನಟಿಸಿಕೊಡು ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಏಸು ವಿನ್ ಬೇಡ